75ನೇ ಧ್ವಜಾರೋಹಣ ನೆರವೇರಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು. ಕೊಪ್ಪಳ ಜಿಲ್ಲೆಯ ಕುಗ್ನೂರು ತಾಲೂಕಿನ ಹಿರೇಹಂಚನ ಗ್ರಾಮದಲ್ಲಿ 75ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿದರು. ತಾಲೂಕಿನ ಹಿರೇಹಂಚನ ಗ್ರಾಮದ ಸಾರ್ವಜನಿಕರ ಗ್ರಂಥಾಲಯ ಕಚೇರಿಯಲ್ಲಿ 75ನೇ ಗಣರಾಜ್ಯೋತ್ಸವವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ನೆರವೇರಿಸಿದರು. ಗ್ರಂಥಪಾಲಕರಾದ ಭೀಮಪ್ಪ ಪೂಜಾರ್ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ರೈತ ಪದಾಧಿಕಾರಿಗಳಾದ ಗ್ರಾಮ ಘಟಕದ ಅಧ್ಯಕ್ಷ ಬಸಪ್ಪ ಕಂತರ್, ಅಣ್ಣಪ್ಪ ನರೇಗಲ್, ವೀರೇಶ್ ಗುಡ್ಮಿ, ಶರಣಪ್ಪ ಗುಡ್ಮಿ, ಬಸನಗೌಡ ಯಲಪಗೌಡ್ರು, ಪಂಚಾಯಿತಿ ಮಾಜಿ ಸದಸ್ಯರಾದ ಬಸವರಾಜ್ ಕೋಳೂರು ಮತ್ತು ಗ್ರಾಮದ ಗುರುಹಿರಿಯರು, ಮುಖಂಡರು, ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು, ಶಾಲಾ ಮಕ್ಕಳು, ಇತರರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಹನುಮಪ್ಪ, ಮಡಿವಾಳ, ನ್ಯೂಸ್ 43 ಇಂಡಿಯಾ, ಕುಕನೂರು. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ತಾಲೂಕು ಪಂಚಾಯತ್ ಕುಕನೂರು, ಗ್ರಾಮ ಪಂಚಾಯತ್ ಎರೆಹಂಚನಾಳ್, ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಗ್ರಾಮ ಪಂಚಾಯತ್ ಗ್ರಂಥಾಲಯ ಎರೆಹಂಚನಾಳ್ ಈ ಒಂದು ಆವರಣದಲ್ಲಿ 75ನೆಯ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಆಚರಣೆಗೆ ಬಂದಿರುವಂತಹ ಗ್ರಾಮದ ಸಮಸ್ತ ಹಿರಿಯರನ್ನು, ರೈತ ಸಂಘದ ಜಿಲ್ಲಾ ಅಧ್ಯಕ್ಷರನ್ನು, ಸದಸ್ಯರನ್ನು ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರನ್ನು, ಸಿಬ್ಬಂದಿ ವರ್ಗದವರನ್ನು, ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಹಾಗೂ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು, ಪದಾಧಿಕಾರಿಗಳನ್ನು ಹಾಗೂ ಗುರು ಹಿರಿಯರನ್ನು ಈ ಕಾರ್ಯಕ್ರಮ ರೂಪವಾಗಿ ಎಲ್ಲರನ್ನ ಸ್ವಾಗತವನ್ನು ಮಾಡಿಕೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಗ್ರಂಥಾಲಯದ ಸಿಬ್ಬಂದಿಯವರಾದಂಥ ಶ್ರೀ ಭೀಮ್ಸಿ ಅವರನ್ನು ಹಾಗೂ ಸಮಸ್ತ ಮೇಲ್ವರ್ಗದ ಎಲ್ಲ ಇಲಾಖೆಯ ಆಡಳಿತದ ವರ್ಗದವರನ್ನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಮಾಡಿಕೊಳ್ಳೋಣ. ಸರ್, ಯಾರು ಮಾಡ್ತಾರ್ರಿ? ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀ ಕೋಳೂರವರು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸಬೇಕೆಂದು ನಾನು ಕೇಳಿಕೊಳ್ಳುತ್ತಾ, ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದಂತಹ ಶ್ರೀ ಎಚ್ ವಿ ಹಣ್ಸಿ ಅವರು ನೆರವೇರಿಸಿಕೊಡಬೇಕೆಂದು ನಾನು ಮಾನ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಟೆನ್ಷನ್.